ನೆನ್ನೆ ಮೊನ್ನೆ ಎಲ್ಲ ಗಾನ್ವಿ ಅವರು, ಅದಿತಿ ಅವರು, ಆಮೇಲೆ ಶಿವೇತ ಅವರು ಅವರೆಲ್ಲ ಅಲ್ಲಿ ಬೆಂಗಳೂರಲ್ಲಿ ರೌಂಡ್ಸ್ ಎಲ್ಲ ಅವ್ರು ಮಾಡ್ಕೊಂಡ್ರು. ಸೊ ಮೈಸೂರು ಶೂಟಿಂಗ್ ಇತ್ತು ನನಗೆ ಗೋಸ್ಟ್ ಫಿಲಮು. ಸೊ ಇಲ್ಲಿ ಬಂದಾಗ ಸರಿ ಉಪಯೋಗಿಸ್ಕೊಳ್ಳಲ್ಲ, ನಂಗೆ ನೈಟ್ ಶೂಟಿಂಗ್ ಇದೆ. ಸೊ ಡೇ ಏನು ಮಾಡೋದು ಅಂದ್ಬಿಟ್ಟು ನಾವು ಒಂದು ವಿಸಿಟ್ ಮಾಡಿ ಥಿಯೇಟರ್ಸ್ಗೆ ಒಳ್ಳೆ ರಿಪೋರ್ಟ್ಸ್ ಬಂದಿರೋದ್ರಿಂದ ನಮಗೇನು ಖುಷಿ ಆಗೋದಂದರೆ ನಾವೇನು ಫಿಲಮ್ ಮಾಡಿದ್ದೀವಿ ಅದು ಇಲ್ಲದೇ ತಮಿಳ್ನಾಡಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇರೋದು, ಬಾಂಬೆಯಲ್ಲಿ ಪ್ರತಿಕ್ರಿಯೆ ಬರ್ತಾ ಇರೋದು, ನಮ್ಗೆ ಅದು ಖುಷಿಯಾಗುತ್ತೆ. ನಮ್ಗೆ ಅದು ಅದೇ ಐ ಥಿಂಕ್ ಅರ್ಷನ್ಗೆ ಆ ಥರ ಥಾಟ್ ಹೆಂಗೆ ಬಂತು ಗೊತ್ತಿಲ್ಲ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್. ಅದು ನಮ್ಮ ಬ್ಯಾನರ್ಲೇ ಬಂದಿರೋದು. ಆಮೇಲೆ ಫಸ್ಟ್ ಟೈಮ್ ಗೀತಾ ಪ್ರೊಡ್ಯೂಸರಾಗಿ ಬಂದಿರೋದು, ಅದರಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಒಂದು 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 ಹೆಮ್ಮೆ ನಮಗಿದೆ. ಐ ಥಿಂಕ್ ನಮ್ಮ ತಾಯಿ ಪ್ರೊಡಕ್ಷನ್ ಅಂತ ನೋಡ್ಕೊಂಬಂದಿದ್ದೀವಿ. ಬಟ್ ಆದರೂ ಇದು ನಮಗೆ ಫಸ್ಟ್ ಟೈಮ್ ನಾವು ಪ್ರೊಡ್ಯೂಸರ್ ಇಂಡಿವಿಜುವಲ್ ಪ್ರೊಡ್ಯೂಸರ ಮಾಡ್ತಿರೋದು. ಬಟ್ ಐ ಥಿಂಕ್ ಹರ್ಷ ತುಂಬ ಸಪೋರ್ಟಿವ್ ಆಗಿದ್ದರು, ಐ ಥಿಂಕ್ ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ಕಸಿನ್ ಒಬ್ಬರು ಲಕ್ಕಿ ಅಂತ, ನಮ್ಮ ಅತ್ತೆಯವ್ರ ಮೊಮ್ಮಗ, ನಾಗತ್ತೆಯವ್ರ ಮೊಮ್ಮಗ, ಅವನು ವರ್ಕ್ ಮಾಡ್ತಾ ಇದ್ದಾನೆ ಈ ಸಿನಿಮಾದಲ್ಲಿ. ಸೊ ಅದರಿಂದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಹರ್ಷ ಬರೀ ಡೈರೆಕ್ಟ್ರ್ ಮಾತ್ರ ಅಲ್ಲ, ಮೋರ್ ಲೈಕ್ ಎ ಫ್ಯಾಮಿಲಿ. ಆಮೇಲೆ ನಮ್ಮ ಇದಕ್ಕೆ ಭಾಳ ಏನು ಎಲ್ಲ ಯಾರು ಏನೇನು ಮಾಡಬೇಕು ಕರೆಕ್ಟಾಗಿ ಯಾರಿಗೂ ಒಂದು ದ್ರೋಹ ಆಗದೇ ರೀತಿಯಲ್ಲಿ ಭಾಳ ನೀಟಾಗಿ ಎಲ್ಲಾದ್ರು. ಇವಾಗ ಮಾಡಬೇಕಂತಿದ್ದೀವಿ ನೆಕ್ಸ್ಟ್, ನಮ್ಮದು ಮಾತ್ರ ಅಲ್ಲ ಬೇರೆಯವ್ರು ಮಾಡಬೇಕಂತೀವಿ. ಸದ್ಯದಲ್ಲಿ ಇದೇ ಇರೋದು ವೇದ ವುಮೆನ್ಸ್ ಇಟ್ಕೊಂಡು ಒಂದು ಫಿಲ್ಮ್ ಮಾಡೋಣ ಅಂತ ಅಂದಿದ್ದೀವಿ.